ಕೃಷಿ ಬಗೆಗಿನ ಹೆಚ್ಚಿನ ಮಾಹಿತಿನ ತಿಳಿದುಕೊಳ್ಳಲು ಆಸಕ್ತಿ ಹೊಂದಿರುವಂತ ಪ್ರತಿಯೊಬ್ಬರಿಗೂ ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಎಸ್ ವೀಕ್ಷಕರೇ, ನಾವು ಮಾಡುವಂತ ಪ್ರತಿಯೊಂದು ವಿಡಿಯೋ ನಿಮಗೆ ಫಸ್ಟ್ ತಲುಪಬೇಕು ಅಂತ ಅಂದ್ರೆ ನೀವೇನ್ ಮಾಡಬೇಕು, ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಜೊತೆಗೆ ನಿಮಗೆ ಈ ವಿಡಿಯೋ ಇಷ್ಟವಾದ್ರೆ ನಿಮ್ಮ ಸುತ್ತಮುತ್ತಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಬಹುದು. ಅದರ ಜೊತೆಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡಿ, ಜೊತೆಗೆ ಲೈಕ್ ಮಾಡಿ. ಇತ್ತೀಚಿನ ಕೃಷಿಯಲ್ಲಿ ಯಾಂತ್ರಿಕ ಕೃಷಿ ಪದ್ಧತಿ ಹೆಚ್ಚಾಗಿದೆ. ಪ್ರತಿ ರೈತರು ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನ ಮರೆತು ಫಾಸ್ಟ್ ಪ್ರೊಸೆಸ್ ಕಾನ್ಸೆಪ್ಟ್ನಲ್ಲಿ ಯಾಂತ್ರಿಕ ಕೃಷಿ ಪದ್ಧತಿಯನ್ನ ಹೆಚ್ಚಾಗಿ ಅಳವಡಿಕೆ ಮಾಡಿಕೊಳ್ತಾ ಇದ್ದಾರೆ. ಹೌದು, ಭೂಮಿ ಸಿದ್ಧತೆಯಾಗಿರ್ಬೋದು, ಬೀಜ ಬಿತ್ತನೆ, ಕಳೆ ನಿರ್ವಹಣೆಗೆ ರೈತರು ಟ್ರ್ಯಾಕ್ಟರ್, ರೌಟರಿ, ವೀಡ್ ಬ್ರಷ್ನಂತಹ ಮಷಿನ್ಗಳನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಒಂದು ಅಂದಾಜಿನ ಪ್ರಕಾರ ನೋಡೋದಾದರೆ ಒಂದು ಎಕರೆಗೆ ಏನಿಲ್ಲ ಅಂದರೂ ಟ್ರ್ಯಾಕ್ಟರ್ ಉಳುಮೆಗೆ 25 ಲೀಟರ್ನಷ್ಟು ಡೀಸೆಲ್ ಖರ್ಚಾಗ್ತಾ ಇದೆ. ಹೀಗಾಗಿ ರೈತರಿಗೆ ವೆಚ್ಚ ಭರಿಸಲು ಕಷ್ಟಕರವಾಗ್ತಾ ಇದೆ. ರಾಜ್ಯ ಸರ್ಕಾರ ಇದನ್ನು ಅರ್ಥ ಮಾಡಿಕೊಂಡು ಒಂದು ತೀರ್ಮಾನಕ್ಕೆ ಬಂದಿದೆ, ಅದುವೇ ರೈತ ಶಕ್ತಿ ಯೋಜನೆ. ಹೌದು, ರಾಜ್ಯದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ತಮ್ಮ 2022-23 ಬಜೆಟ್ನಲ್ಲಿ ಮೀನುಗಾರರಿಗೆ ಸಿಗ್ತಾ ಇರುವಂತಹ ಡೀಸೆಲ್ ಸಬ್ಸಿಡಿಯಂತೆ ರೈತರಿಗೂ ಕೂಡ ಸಿಗಲಿ ಎಂಬ ಕಾರಣಕ್ಕೆ ರೈತ ಶಕ್ತಿ ಯೋಜನೆಯ ಮೂಲಕ ಡೀಸೆಲ್ ಸಬ್ಸಿಡಿಗೆ ಮುಂದಾಗಿದ್ದಾರೆ. ರೈತರಿಗೆ ಕೃಷಿ ಕಷ್ಟಕರವಾಗಬಾರದು, ಕೃಷಿ ಮೇಲೆ ರೈತರಿಗೆ ಒಲವು ಹೆಚ್ಚಿಸಲು, ಕೃಷಿ ಕ್ಷೇತ್ರವನ್ನ ಮತ್ತಷ್ಟು ಪ್ರೋತ್ಸಾಹಿಸಲು ಬಸವರಾಜ ಬೊಮ್ಮಾಯಿಯವರು ಮಾರ್ಚ್ 4 ಶುಕ್ರವಾರದಂದು ತಮ್ಮ ಮೊದಲ ಬಜೆಟ್ನಲ್ಲಿ ಈ ಯೋಜನೆಗಾಗಿ 500 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದ್ದಾರೆ. ಹಾಗಾದ್ರೆ ರೈತರು ರೈತ ಶಕ್ತಿ ಯೋಜನೆ ಅಡಿ ಡೀಸೆಲ್ ಸಬ್ಸಿಡಿಯನ್ನ ಹೇಗೆ ಪಡೆಯಬೇಕು, ಏನೆಲ್ಲ ಅರ್ಹತೆಯನ್ನ ಹೊಂದಿರಬೇಕು, ಹಾಗೆ ಯಾವಾಗಿನಿಂದ ಈ ಸಬ್ಸಿಡಿ ರೈತರಿಗೆ ಸಿಗುತ್ತದೆ ಎಂಬಂತ ಲೇಟೆಸ್ಟ್ ಅಪ್ಡೇಟ್ಸ್ ನ ನಿಮ್ಗೆ ಕೊಡ್ತೀನಿ. ಹಾಗಾಗಿ ನೀವೇನ್ ಮಾಡಬೇಕು, ಈ ವಿಡಿಯೋನ ಅಂತ್ಯದವರೆಗೂ ನೋಡಬೇಕು. ಮೊದಲೇದಾಗಿ ಈ ಯೋಜನೆಯ ಉಪಯೋಗಗಳನ್ನ ನೋಡೋಣ ಬನ್ನಿ. ಪ್ರತಿ ಎಕರೆಗೆ ರಾಜ್ಯ ಸರ್ಕಾರದ ಅಂದಾಜಿನ ಪ್ರಕಾರ 25 ಲೀಟರ್ ಡೀಸೆಲ್ ಖರ್ಚಾಗುತ್ತೆ. ಹಾಗಾಗಿ ರೈತರ ಹೊರೆ ಕಡಿಮೆ ಮಾಡಲು 1 ಎಕರೆಗೆ 250 ರೂಪಾಯಿ, ಗರಿಷ್ಠ ಅಂದ್ರೆ 5 ಎಕರೆಗೆ 1,250 ರೂಪಾಯಿ ನೀಡಲು ಸರ್ಕಾರ ಮುಂದಾಗಿದೆ. ಈ ಹಣವನ್ನ ಹೇಗೆ ಪಡೆಯಬಹುದು, ಹಾಗೆ ಯಾರೆಲ್ಲ ರೈತರು ಈ ಯೋಜನೆಗೆ ಅರ್ಹರು ಅನ್ನೋದನ್ನ ನೋಡೋಣ ಬನ್ನಿ. ರೈತರು ಈ ಯೋಜನೆಗೆ ಅರ್ಹರಾಗಲು ಮೊದಲನೇದಾಗಿ ಅವರು ಕರ್ನಾಟಕದವರಾಗಿರ್ಬೇಕು. ಹಾಗೆ ಕೆ ಕಿಸಾನ್ ಅಥವಾ ಇದನ್ನ ಫ್ರೂಟ್ ಪೋರ್ಟಲ್ ಅಂತಾನೂ ಕೂಡ ಕರೀತಾರೆ. ಇದರಲ್ಲಿ ರೈತರು ತಮ್ಮ ನೋಂದಣಿಯಾಗಿರ್ಬೇಕು. ಆಗಿಲ್ಲ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ ಮೂಲಕ ಕೆ ಕಿಸಾನ್ ಪೋರ್ಟಲ್ನಲ್ಲಿ ನೀವು ರಿಜಿಸ್ಟರ್ ಆಗಬೇಕು. ನಿಮ್ಮ ಜಮೀನಿನ ಡೀಟೇಲ್ಸ್ ನೀಡಿ ಅದನ್ನ ಸಬ್ಮಿಟ್ ಮಾಡಿದ್ರೆ ನಂತರ ನಿಮಗೆ ಆ ಪೋರ್ಟಲ್ನಿಂದ ಒಂದು ಐಡಿ ಬರುತ್ತೆ. ಈ ಐಡಿ ಮೂಲಕ ನೀವು ರಾಜ್ಯ ಸರ್ಕಾರದ ಸವಲತ್ತುಗಳನ್ನ ನೀವು ಪಡೆಯಬಹುದು. ಇನ್ನು ನಂತರ ಫ್ರೂಟ್ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಆಗಿರುವ ರೈತರ ಅಕೌಂಟ್ ಡೀಟೇಲ್ಸ್ ಆ ಪೋರ್ಟಲ್ನಲ್ಲಿ ಇರುತ್ತೆ. ಆ ಪೋರ್ಟಲ್ನಲ್ಲಿ ಇರುವಂತಹ ಅಕೌಂಟ್ ಡೀಟೇಲ್ಸ್ಗೆ ಈ ಸರ್ಕಾರದ ಯೋಜನೆಯ ಹಣ ನಿಮ್ಮ ಖಾತೆಗೆ ನೇರವಾಗಿ ಬರುತ್ತೆ. ಇನ್ನು ಈ ಯೋಜನೆ ಘೋಷಣೆಯಾಗಿದ್ದು ಮಾರ್ಚ್ 4ರಂದು, ಆದರೂ ಕೂಡ ರಾಜ್ಯ ಸರ್ಕಾರ ಇನ್ನು ಈ ಹಣವನ್ನ ರೈತರಿಗೆ ನೀಡಿಲ್ಲ. ಈ ಕುರಿತು ಮಾತನಾಡಿರುವ ರಾಜ್ಯದ ಕೃಷಿ ಸಚಿವರಾದ BC ಪಾಟೀಲ್ ಅವರು ಆದಷ್ಟು ಬೇಗ ರೈತ ಶಕ್ತಿ ಯೋಜನೆ ಅಡಿ ಅರ್ಹರಿರುವಂತಹ ರೈತರಿಗೆ ಡೀಸೆಲ್ ಸಬ್ಸಿಡಿ ಹಣ ಸಿಗುತ್ತದೆ ಎಂದು ತಮ್ಮ ಭಾಷಣದ ಮೂಲಕ ತಿಳಿಸಿದ್ರು. ಒಟ್ಟಿನಲ್ಲಿ ರಾಜ್ಯ ಸರ್ಕಾರ ರೈತ ಶಕ್ತಿ ಯೋಜನೆಯ ಮೂಲಕ ಡೀಸೆಲ್ ಸಬ್ಸಿಡಿಯನ್ನ ನೀಡಲು ಮುಂದಾಗಿದ್ದು ಒಳ್ಳೆಯ ವಿಚಾರ. ಇದನ್ನ ಆದಷ್ಟು ಬೇಗ ಅನುಷ್ಠಾನಕ್ಕೆ ತಂದು ರೈತರ ಅಕೌಂಟ್ಗೆ ಹಣ ಜಮೆ ಆಗಲಿ ಎಂಬುದೇ ಗುಡ್ ಮೈಂಡ್ಸ್ ಚಾನೆಲ್ನ ಆಶಯ. ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಫ್ರೂಟ್ ಪೋರ್ಟಲ್ ಉಪಯೋಗ ಏನು, ಹಾಗೆ ಇದನ್ನ ನೀವು ಹೇಗೆ ರಿಜಿಸ್ಟರ್ ಆಗಬೇಕು, ಹೇಗೆ ಐಡಿನ ಪಡಿಬೇಕು ಎಂಬುದನ್ನ ತಿಳಿಸಿಕೊಡ್ತೇನೆ. ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ ಗುಡ್ ಮೈಂಡ್ಸ್ ಚಾನೆಲ್. ಧನ್ಯವಾದ.